సర్వవేదాంత సిద్ధాంతం గోచరం తమగోచరం గోవిందం పరమానందం సద్గురుం ప్రణతోస్మ్యహం. ಒಬ್ಬ ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಸಾರ್ಥಕ್ಯಗೊಳಿಸಬೇಕಾದ್ರೆ ಅವನಿಗೆ ಕೇವಲ ಜ್ಞಾನ ಅಂತ ಹೇಳುವಂಥದ್ದು ಸಾಕಾಗುವುದಿಲ್ಲ. ಈ ಜ್ಞಾನ ಅಂತ ಹೇಳುವಂಥದ್ದು ಅವನು ಕಲಿತಂತಹ ವಿದ್ಯೆಯಿಂದ ಬರುವಂಥದ್ದು. ಅವನು ಯಾವ ವಿದ್ಯೆಯನ್ನು ಕಲಿಯುತ್ತಾನೋ ಆ ವಿದ್ಯೆಯ ಮೂಲಕ ಅವನಿಗೆ ಜ್ಞಾನ ಅಂತ ಹೇಳುವಂಥದ್ದು ಬರ್ತದೆ. ಮತ್ತು ಆತನ ಪರಿಸರದಿಂದ ಕೂಡ ಆತ ವಿದ್ಯೆಯನ್ನು ಪಡಿಲಿಕ್ಕೆ ಸಾಧ್ಯ ಉಂಟು, ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಉಂಟು. ಆದರೆ ಅವನ ಜೀವನ ಅಂತ ಹೇಳುವಂಥದ್ದು ಅವನು ಯಾವುದೇ ವಿದ್ಯೆಯನ್ನು ಕಲಿತಿದ್ರೂ ಕೂಡ ಅದರಿಂದ ಸಾರ್ಥಕ್ಯಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅವನಲ್ಲಿ ಆ ವಿದ್ಯೆ, ಜ್ಞಾನ, ಅದರ ಜೊತೆಯಲ್ಲಿ ವಿವೇಕ ಅಂತ ಹೇಳುವಂಥದ್ದು ಬೇಕು. ಈ ವಿವೇಕ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿರ್ತದೆ. ಎಷ್ಟೋ ಜನರು ತಾವು ಮಾಡುವಂತಹ ಕಾರ್ಯಗಳಲ್ಲಿ, ತಮ್ಮ ಚಟುವಟಿಕೆಗಳಲ್ಲಿ ವಿವೇಕ ಶೂನ್ಯರಾಗಿ ಇರುವುದೇ ಅವರ ಜೀವನದ ವೈಫಲ್ಯಕ್ಕೆ ಕಾರಣ ಎಂಬುದನ್ನು ನಾವು ಅನೇಕ ಉದಾಹರಣೆಗಳಿಂದ, ಅನೇಕ ಜನರ ಜೀವನದ ಚರಿತ್ರೆಯನ್ನು ನಾವು ಕಂಡಾಗ ನಮಗೆ ಅದು ಅನುಭವಕ್ಕೆ ಬರ್ತದೆ. ಹಾಗಾದರೆ ಈ ವಿವೇಕ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯವಾಗಿರುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಒಂದು ಶಿಖರದ ಮೇಲೆ ಒಂದು ಬಹಳ ದೊಡ್ಡದಾದಂತಹ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ಅಲ್ಲಿ ರಾಜ್ಯಭಾರವನ್ನು ಒಬ್ಬ ರಾಜ್ಯ ಆಳ್ತಾ ಇದ್ದ. ಆದರೆ ಅದು ಪುಟ್ಟ ಪಟ್ಟಣವಾದರೂ ಕೂಡ ಅದು ಬಹಳ ಸಂಪದ್ಭರಿತವಾಗಿತ್ತು. ಆ ಕೋಟೆ ಅಂತ ಹೇಳುವಂಥದ್ದು ಬಹಳಷ್ಟು ಭದ್ರವೂ ಆಗಿತ್ತು. ಹೀಗಿರುವಂಥ ಸಂದರ್ಭದಲ್ಲಿ ಇದೆಲ್ಲವನ್ನು ಗಮನಿಸುತ್ತಿದ್ದಂತಹ ಇತರ ರಾಜ್ಯದವರು ಈ ಕೋಟೆಯೊಳಗಿರುವ ಜನರಲ್ಲಿ ಅಪಾರವಾದಂತಹ ಐಶ್ವರ್ಯ ಉಂಟು ಎಂಬುದನ್ನು ಗಮನಿಸಿ ಅದನ್ನು ಹೇಗಾದರೂ ಮಾಡಿ ತಮ್ಮದಾಗಿಸಿಕೊಳ್ಳಬೇಕೆಂಬುದಕ್ಕೆ ಅವರು ಉಪಾಯವನ್ನು, ಸಂಚನ್ನು ಹೂಡುತ್ತಲೇ ಇದ್ದರು. ಹೀಗಿರುವಾಗ ಪ್ರಬಲವಾದಂತಹ ಒಬ್ಬ ರಾಜ ಆ ಕೋಟೆಯನ್ನು ಸುತ್ತುವರೆದು ಅದರ ಒಳಕ್ಕೆ ಪ್ರವೇಶ ಮಾಡಬೇಕು ಅಂತ ಆತ ಮನಸ್ಸು ಮಾಡಿದಾಗ, ಪ್ರಯತ್ನ ಮಾಡಿದಾಗ ಆ ಭದ್ರವಾದ ಕೋಟೆಯನ್ನು ಭೇದಿಸಿ ಆತನಿಗೆ ಒಳಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆ ಕೋಟೆಯ ನಿರ್ಮಾಣ ಅಂತ ಹೇಳುವಂಥದ್ದು ಅಷ್ಟು ಬಹಳ ಭದ್ರವಾಗಿತ್ತು ಮತ್ತು ಅದು ಬಹಳ ಟೆಕ್ನಿಕಲ್ ಆಗಿ, ಅಂದರೆ ಬಹಳ ತಾಂತ್ರಿಕವಾಗಿ ಇರುವಂಥದ್ದು ಆಗಿರುತ್ತೆ. ಹಾಗಿರುವಾಗ ಅದರ ಒಳಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಒಳಗಿರುವವರಿಗೆ ಹೊರಕ್ಕೆ ಬರದಂತೆ ಇವರು ಭದ್ರವಾಗಿ ಕಾವಲು ಕಾಯ್ತಾ ಇದ್ರು, ಅಲ್ಲಿ ಸೈನಿಕರನ್ನು ಇಟ್ಟಿದ್ರು. ಹೀಗಿರುವಾಗ ಮುಂದಕ್ಕೆ ಅಲ್ಲಿ ಯಾವತ್ತು ಹೊರಗಿಂದ ಒಳಕ್ಕೆ ಹೋಗಲಿಕ್ಕೆ ಆಗಲಿಲ್ಲವೋ ಆಗ ಒಳಗಿದ್ದವರಿಗೆ ಸಹಜವಾಗಿ ಅಲ್ಲಿ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು ಸಹಜ. ಆಗ ಈರ್ವರು ಕೂಡ ಅಲ್ಲಿ ಒಂದು ರೀತಿಯಾದಂತಹ ಸಂಧಾನವನ್ನು ಅಲ್ಲಿ ಮಾತುಕತೆಗಳ ಮೂಲಕ ಮಾಡಿಕೊಳ್ತಾರೆ. ಹಾಗಾದರೆ ಏನು ಆ ಸಂಧಾನದ ವಿಚಾರ ಅಂತ ಹೇಳಿದರೆ, ನಿಮ್ಮ ಒಳಗಿರುವಂತಹ ಯಾವುದೇ ಒಂದು ಮನುಷ್ಯರು ಹೊರಕ್ಕೆ ಬರ್ಬೋದು, ಆದರೆ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಣಕ್ಕೆ ಕುಂದನ್ನಾಗಲಿ, ಪ್ರಾಣಕ್ಕೆ ಕಷ್ಟವನ್ನಾಗಲಿ ನಾವು ಕೊಡುವಂಥದ್ದು ಅಲ್ಲ. ಆದರೆ ನಿಮ್ಮಲ್ಲಿರುವ ಸಂಪತ್ತನ್ನು ಕೋಟೆಯೊಳಗೆ ಬಿಟ್ಟು ಹೋಗಬೇಕು ಎಂಬಂತಹ ತೀರ್ಮಾನವಾಗಿತ್ತು. ಆದರೆ ಅದಕ್ಕೆ ಒಪ್ಪದಂತಹ ಕೋಟೆ ಒಳಗಿನ ಜನರು ಅಲ್ಲಿ ಭಿನ್ನ ಮಾಡಿಕೊಳ್ತಾರೆ. ನಾವು ಸಂಪತ್ತೇನೋ ಬಿಟ್ಟು ಹೋಗ್ತೇವೆ, ಆದರೆ ನಮಗೆ ಅತ್ಯಂತ ಅಮೂಲ್ಯವೆನಿಸಿದಂತಹ, ಅದಿಲ್ಲದಿದ್ದರೆ ನಮಗೆ ಮುಂದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಸ್ವತ್ತುಗಳು ನಮ್ಮಲ್ಲಿ ಇದ್ದದ್ದನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಕು ಎಂಬುದನ್ನು ಕೇಳಿದಾಗ ಅಲ್ಲಿ ಸಹಜವಾಗಿ ಆ ಶತ್ರು ರಾಜನಾದವನು ಅಥವಾ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಬಂದಂತಹ ಆ ರಾಜ ಅದಕ್ಕೆ ಸಮ್ಮತಿಯನ್ನು ಕೊಡ್ತಾನೆ. ಯಾಕಂದರೆ ಒಬ್ಬ ಮನುಷ್ಯ ಏನನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು, ಅದು ಬಿಟ್ಟಿಲ್ಲ ಆಗದಿದ್ದರೆ ಅವನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳುವಂಥ ಸ್ವತ್ತೇನು ದೊಡ್ಡದಾಗಿರಲಿಕ್ಕಿಲ್ಲ ಎಂಬುದನ್ನು ಅರಿತು ಅದಕ್ಕೆ ಅನುಮತಿಯನ್ನು ಕೊಡ್ತಾನೆ. ಆದರೆ ವಿವೇಕ ಉಳ್ಳಂತಹ ಅಲ್ಲಿಯ ಜನರು ಪ್ರತಿಯೊಬ್ಬರು ಕೂಡ ತಮ್ಮಲ್ಲಿರುವಂಥ ಅತ್ಯಂತ ಅಮೂಲ್ಯವಾದಂತಹ, ತಮಗೆ ಬದುಕಲಿಕ್ಕೆ ಅದು ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಎಂಬಂತಹ ಸ್ವತ್ತುಗಳನ್ನು ಅವರು ತಾವು ಹೋಗುವಾಗ ತೆಗೆದುಕೊಂಡು ಹೊರಕ್ಕೆ ಹೋಗುವಂಥದ್ದು. ಆಗ ಅಲ್ಲಿ ಕಾಯುತ್ತಿದ್ದಂತಹ ಕೋಟೆಯಲ್ಲಿದ್ದಂಥ ಸೈನಿಕರು ಕೂಡ ಒಬ್ಬ ಮನುಷ್ಯ ಏನಾದರೂ ಒಂದು ಸ್ವತ್ತನ್ನು ಅಥವಾ ಯಾವುದೇ ವಿಚಾರದಲ್ಲಿ ಆತ ತೆಗೆದುಕೊಂಡು ಹೋದರೂ ಅದನ್ನು ನಿರ್ಬಂಧಿಸುವಂಥದ್ದಿಲ್ಲ, ಕರಾರೆ ಹಾಗಾಗಿತ್ತು. ಹಾಗಿರುವಾಗ ಸಂಜೆಯ ಹೊತ್ತಿಗೆ ಆ ಕೋಟೆ ಸಂಪೂರ್ಣ ಖಾಲಿಯಾಗಿ ಬಿಡ್ತದೆ. ಆದರೆ ವಿವೇಕವನ್ನು ಮೆರೆದಂತಹ ಆ ಕೋಟೆಯ ಒಳಗಿನ ಜನರು ತಾವು ಪ್ರತಿಯೊಬ್ಬರೂ ಕೂಡ ಹೋಗುವಾಗ
ಅವರಿಗೆ ಬೇಕಾದಂಥ ಅತ್ಯಂತ ಅಮೂಲ್ಯವಾದಂಥ ವಿಶೇಷವಾದಂಥ ವಸ್ತುಗಳನ್ನು ಒಬ್ಬೊಬ್ಬರು ಒಂದೊಂದು ತೆಗೆದುಕೊಂಡು ಹೋಗಿದ್ರು. ಆಗ ಸರ್ವಸಾಮಾನ್ಯವಾಗಿ ಆ ಕೋಟೆ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಅಲ್ಲಿ ಖಾಲಿಯಾಗುವ ಸ್ಥಿತಿಯಲ್ಲಿ ಇತ್ತು. ಅಂದರೆ ಇಲ್ಲಿ ಯುದ್ಧವಿಲ್ಲದೆ, ಪ್ರಾಣಕ್ಕೆ ಯಾವುದೇ ತೊಂದರೆಯಾಗದೆ, ಯಾವುದೇ ರಕ್ತಪಾತವಾಗದೆ ಇಲ್ಲಿಯ ಜನರು ವಿವೇಕಯುತವಾಗಿ ಅಲ್ಲಿ ಮೆರೆದಿದ್ದರಿಂದ ಅಲ್ಲಿ ಯಾವುದೇ ಪ್ರಾಣಕ್ಕಾಗಲಿ ಅಥವಾ ಕೋಟೆಯ ಆಸ್ತಿ ಪಾಸ್ತಿಗಳಿಗೆ ಯಾವುದಕ್ಕೂ ಅಲ್ಲಿ ತೊಂದರೆ ಉಂಟಾಗದೆ ಅಲ್ಲಿ ವಿವೇಕವನ್ನು ಮೆರೆದಿದ್ದರಿಂದ ಎಲ್ಲವೂ ಕೂಡ ಅಲ್ಲಿ ಒಂದು ರೀತಿಯಾದಂಥ ಸೌಖ್ಯದಿಂದ ಅಲ್ಲಿ ವಿಚಾರವು ಅಲ್ಲಿ ಪರಿಸಮಾಪ್ತಿ ಆಗಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಹಾಗಾಗಿ ರಾಜನ ಆದ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಅಲ್ಲಿ ನಾವು ಗಮನಿಸಬೇಕು. ಹಾಗಾದರೆ ಮನುಷ್ಯನಿಗೆ ವಿದ್ಯೆ ಮಾತ್ರ ಅಲ್ಲ ಅಥವಾ ಜ್ಞಾನ ಮಾತ್ರ ಅಲ್ಲ, ಈ ವಿವೇಕವುಳ್ಳಂತಹ ಜ್ಞಾನ ಅಂತೇಳುವಂಥದ್ದು ಬಹಳ ಮುಖ್ಯ ಎಂಬುದನ್ನು ನಾವು ಈ ಒಂದು ಘಟನೆಯಿಂದ ಅಥವಾ ಈ ಕಥೆಯಿಂದ ನಾವು ಅದನ್ನು ಕಳ್ಳಲಿಕ್ಕೆ ಸಾಧ್ಯ ಉಂಟು ಅಥವಾ ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಇದು ಒಂದು ವಿಚಾರ. ಆದರೆ ಇನ್ನೊಂದು ಘಟನೆಯನ್ನು ನಾವು ಮಹಾಭಾರತದಲ್ಲಿ ನೋಡ್ಬೋದು. ಬಾಲ್ಯದಲ್ಲಿ ದ್ರುಪದನಿಗೂ ಅಲ್ಲಿ ದ್ರೋಣರಿಗೂ ಇದ್ದಂಥ ಸ್ನೇಹ, ಅವರು ವಿದ್ಯಾಭ್ಯಾಸವನ್ನು ಮಾಡುವಾಗ ತಾವು ಒಬ್ಬರಿಲ್ಲದೆ ಮತ್ತೊಬ್ಬರು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಸ್ಥಿತಿಯಲ್ಲಿಗಿದ್ದರು. ಒಟ್ಟಿಗೆ ಊಟ ಮಾಡ್ತಾಯಿದ್ರು, ಒಟ್ಟಿಗೆ ಆಟಪಾಠಗಳನ್ನು ಮಾಡ್ತಾಯಿದ್ರು, ಕಾಡಿಗೆ ಹೋಗಿ ಒಟ್ಟಿಗೆ ಸಮಿದೆ ಪುಷ್ಪ ಇತ್ಯಾದಿಗಳನ್ನು ಸಂಗ್ರಹಿಸಿ ಆಶ್ರಮಕ್ಕೆ ಬರ್ತಿದ್ರು. ಹೀಗಿರುವಂತಹ ಸಂದರ್ಭದಲ್ಲಿ ಕ್ಷತ್ರಿಯನಾದಂತಹ ದ್ರುಪದ ತನ್ನ ಸ್ನೇಹಿತನಾದಂತಹ ದ್ರೋಣನಿಗೆ ಅಲ್ಲಿ ವಚನವನ್ನು ಕೊಡ್ತಾನೆ. ಮುಂದೆ ನಾನು ರಾಜನಾಗ್ತೇನೆ, ರಾಜನಾದಂಥ ಸಂದರ್ಭದಲ್ಲಿ ನೀನು ನನ್ನ ರಾಜ್ಯಕ್ಕೆ ಏನಾದರೂ ಬಂದು ಅಪೇಕ್ಷೆ ಪಟ್ಟರೆ ನಿನಗೆ ನಾನು ಅರ್ಧ ರಾಜ್ಯವನ್ನೇ ಬೇಕಾದರೂ ನಿನಗೆ ನಾನು ಕೊಟ್ಟು ಬಿಡ್ತೇನೆ. ನಮ್ಮ ಸ್ನೇಹ ಅಂತೇಳುವಂಥದ್ದು ಅಷ್ಟು ಊರ್ಜಿತವಾಗಿಕೊಳ್ಬೇಕು, ಅಷ್ಟು ಬಲವಾಗಿ ಇರಬೇಕು ಅಂತ ಆ ಸಂದರ್ಭದಲ್ಲಿ ಮಾತು ಕೊಟ್ಟಂಥ ಸಂದರ್ಭದಲ್ಲಿ ಮುಂದಕ್ಕೆ ದ್ರೋಣರಿಗೆ ತನ್ನ ಮಗನಿಗೆ ಒಂದು ಕುಡುತೆ ಹಾಲನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಸ್ಥಿತಿ ನಿರ್ಮಾಣವಾದಂಥ ಸಂದರ್ಭದಲ್ಲಿ ದ್ರುಪದನು ಬಾಲ್ಯದಲ್ಲಿ ಕೊಟ್ಟಂಥ ವಚನವನ್ನು ಆತ ನೆನಪು ಮಾಡಿಕೊಂಡು ಅಲ್ಲಿ ದ್ರುಪದನು ರಾಜ್ಯನ ಆಗಿದ್ದಾಗ ರಾಜ್ಯಭಾರವನ್ನು ನಡೆಸುತ್ತಿದ್ದಂಥ ಸಂದರ್ಭದಲ್ಲಿ ಆ ದ್ರುಪದನ ರಾಜಧಾನಿಗೆ ಹೋಗಿ ಆತನು ಸಿಂಹಾಸನದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಈತ ನಾನು ನಿನ್ನ ಮಿತ್ರ ಎಂಬುದಾಗಿ ಆತ ಸಂಬೋಧಿಸಿಕೊಂಡು ಅಲ್ಲಿ ಆತನ ಆಸ್ಥಾನವನ್ನು ಪ್ರವೇಶ ಮಾಡುವಂಥದ್ದು. ಬೀಳಲು ಬಿದ್ದಂತಹ ಘಟ್ಟ, ಕೆಂಪಾದ ಕಣ್ಣು ಹಾಗೂ ಒಂದು ರೀತಿಯಾದಂಥ ವಿಕಾರ ರೂಪದಲ್ಲಿ ಕಂಗೊಳಿಸುತ್ತಿದ್ದಂತಹ ದ್ರೋಣ ಅಲ್ಲಿ ತನ್ನ ಮಿತ್ರ ಎಂಬುದಾಗಿ ಅಲ್ಲಿ ತುಂಬಿದ ಸಭೆಯಲ್ಲಿ ಬಂದು ಹೇಳಿದಾಗ ಸಹಜವಾಗಿ ಅಲ್ಲಿ ದ್ರುಪದನಿಗೆ ಒಂದು ರೀತಿಯಾದಂಥ ನಾಚಿಕೆ ಆಗುವಂಥದ್ದು. ಇಂಥವನ ಸ್ನೇಹವನ್ನು ನಾನು ಪಡೆಕೊಂಡಿದ್ದೇನೋ ಎಂಬುದು ಅವನಿಗೆ ಅಚ್ಚರಿ ಅನ್ನಿಸ್ತದೆ. ಅದನ್ನೇ ಆತ ಸಂಬೋಧಿಸಿ ಅನೇಕ ರೀತಿಯ ಮಾತುಗಳನ್ನಾಡುವಂಥದ್ದು. ರಾಜನಾದವನು ಒಬ್ಬ ಸಾಮಾನ್ಯನಾದಂಥ ಸೈನಿಕನೊಡನೆ ಸ್ನೇಹವನ್ನು ಪಾಡುವುದಿಲ್ಲ, ಶ್ರೀಮಂತನಾದವನು ಶ್ರೀಮಂತನ ಜೊತೆಯಲ್ಲೇ ಸ್ನೇಹವನ್ನು ಅಪೇಕ್ಷೆ ಪಡ್ತಾನೆ, ದರಿದ್ರನಾದಂತಹ ನಿನಗೆ ನನ್ನಂತಹ ಉನ್ನತವಾದಂತಹ ಪೀಠದಲ್ಲಿ ಕುಳ್ಳಿರಿತು ರಾಜ್ಯಭಾರವನ್ನು ಮಾಡುವ ಈ ದ್ರುಪದನಲ್ಲಿ ಬಂದು ನಿನ್ನ ಸ್ನೇಹಿತ ಅಂತ ಹೇಳಲಿಕ್ಕೆ ನಿನಗೆ ನಾಚಿಕೆ ಆಗಬೇಕಿತ್ತು. ಈ ರೀತಿಯಾದಂಥ ಮೂದಲಿಕೆಯ ಮಾತನ್ನು ಆಡಿದಂಥ ಸಂದರ್ಭದಲ್ಲಿ ಅಲ್ಲಿ ಶಪಥವನ್ನು ಮಾಡಿ ಅಲ್ಲಿ ದ್ರೋಣಾಚಾರ್ಯರು ಹೊರಟು ಹೋಗುವಂಥದ್ದು. ಮುಂದೆ ಅಲ್ಲಿ ತಮ್ಮ ಶಿಷ್ಯಂದಿರ ಮೂಲಕ ಆ ದ್ರುಪದನಲ್ಲಿ ಯುದ್ಧ ಮಾಡಿ ಆತನ ಹೆಡೆಮುರಿಯನ್ನು ಕಟ್ಟಿ ಆತನನ್ನು ತಂದು ಆತನ ರಾಜ್ಯವನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ದ್ರುಪದನಿಗೆ ಅಲ್ಲಿ ಮತ್ತೆ ಪುನಃ ಅವರು ಹೇಳುವಂಥದ್ದು, ನಾನು ಇಷ್ಟೆಲ್ಲ ಮಾಡಿರುವಂಥದ್ದು ನಮ್ಮ ಈ ಸ್ನೇಹ ಅಂತೇಳುವಂಥದ್ದು ಊರ್ಜಿತಗೊಳಿಸಲಿಕ್ಕೆ. ನೀನು ಹೇಳಿದೆ ರಾಜನಾದವನು ರಾಜರಾದವರೊಡನೆ ಮಾತ್ರ ಸ್ನೇಹವನ್ನು ಸಂಪಾದನೆಯನ್ನು ಮಾಡ್ತಾರೆ ಅಂತ. ಅದೇ ದೃಷ್ಟಿಯಲ್ಲಿ ಅಥವಾ ಅದನ್ನೇ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಶಿಷ್ಯಂದರ ಮೂಲಕ ನಿನ್ನನ್ನು ಸೋಲಿಸಿ ಆ ನಿನ್ನ ಎಲ್ಲ ರಾಜ್ಯವನ್ನು ವಶಪಡಿಸಿಕೊಂಡಿದ್ದೇನೆ. ಆದರೆ ಆ ರಾಜ್ಯವನ್ನು ನಾನೊಬ್ಬನೇ ಆಳುವುದಿಲ್ಲ, ಆದರೆ ಈ ಸ್ನೇಹಕ್ಕಾಗಿ ನಿನಗೆ ಅರ್ಧ ರಾಜ್ಯವನ್ನು ನಾನು ಬಿಟ್ಟುಕೊಡ್ತೇನೆ, ಉಳಿದ ಅರ್ಧ ರಾಜ್ಯವನ್ನು ನಾನು ಪಡೆಕೊಂಡು ಅದರ ಅಧಿಕಾರಿಯಾಗಿ ನಮ್ಮ ಸ್ನೇಹವನ್ನು ನಾವು ಊರ್ಜಿತಗೊಳಿಸಿಕೊಳ್ಳುತ್ತೇವೆ ಅಂತ. ಅಂದರೆ ಇಲ್ಲಿ ನಾವು ಹೇಳ ಹೊರಟಿರುವುದೇನೆಂದರೆ ಇಲ್ಲಿ ದ್ರುಪದನಾದರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನಿತ್ತು, ದ್ರೋಣರ ಮಾತಿಗೆ ಸಮ್ಮತಿಯನ್ನಿತ್ತು, ತನ್ನ ವಿವೇಕವನ್ನು ಅಲ್ಲಿ ಪ್ರದರ್ಶನೆ ಮಾಡುವಂಥದ್ದು. ಹಾಗೂ ಇಲ್ಲಿ ದ್ರೋಣರು ಕೂಡ ಅಲ್ಲಿ ವಿವೇಕಯುತವಾಗಿ ತಮ್ಮ ಸ್ನೇಹವನ್ನು ಊರ್ಜಿತಗೊಳಿಸಿಕೊಂಡದ್ದರಿಂದ ಮತ್ತೆಲ್ಲವೂ ಕೂಡ ಅದು ಒಂದು ರೀತಿಯಾದಂತಹ ಶಾಂತಿಯಿಂದ ಅದು ಸೌಹಾರ್ದಯುತವಾಗಿ ಆ ಸಮಸ್ಯೆ ಅಂತೇಳುವಂಥದ್ದು ಪರಿಹಾರ ಆಯಿತು. ಯಾಕಂದರೆ ಈ ಕಥೆಗಳನ್ನು
ನಾವು ಯಾಕೆ ಮಧ್ಯೆ ಮಧ್ಯೆ ಹೇಳ್ತಾ ಇದ್ದೇವೆ ಅಥವಾ ಇದನ್ನು ಉಲ್ಲೇಖ ಮಾಡ್ತೇವೆ ಅಂದರೆ, ಮನುಷ್ಯನಿಗೂ ಕೂಡ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಬರುವಂಥದ್ದು ಉಂಟು. ಇಂತಹ ಸಂದರ್ಭಗಳು ಅವರ ಜೀವನದಲ್ಲೂ ಕೂಡ ಬರುವಂಥದ್ದುಂಟು. ಈ ಕಥೆಗಳನ್ನು ಅಥವಾ ಈ ಪುರಾಣದಲ್ಲಿ ಬಂದಂಥ ಪ್ರಸಂಗಗಳನ್ನು ನಾವು ಕೇಳಿದಾಗ ಆಗ ನಮಗೂ ಕೂಡ ಅನ್ನಿಸ್ತದೆ, ಇದು ನಮಗೆ ಬಂದ ಸಮಸ್ಯೆ ಮಾತ್ರ ಅಲ್ಲ, ಹಿಂದಿನವರು ಇಂತಹ ಸಮಸ್ಯೆಗಳೆಲ್ಲ ಬಂದಾಗ ಅದನ್ನು ಹೇಗೆ ಪರಿಹರಿಸಿಕೊಂಡ್ರು ಎಂಬುದನ್ನು ನಾವು ತಿಳ್ಕೊಂಡಾಗ, ಆ ವಿವೇಕವನ್ನು ನಾವು ಬೆಳೆಸಿಕೊಂಡಾಗ ನಮಗೂ ಕೂಡ ಜೀವನದಲ್ಲಿ ಒಳಿತನ್ನು ಕಾಣಲಿಕ್ಕೆ ಒಂದು ಸುಲಭ ಉಪಾಯಗಳು ಮತ್ತು ಅವಕಾಶಗಳು ಈ ಮೂಲಕ ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಬೇರೆ ಬೇರೆಯಾಗಿ ಹುಟ್ಟುವ ಇಂದ್ರಿಯಗಳ ಭಿನ್ನತೆಯನ್ನು ಉದಯಾಸ್ತಮಯಗಳನ್ನು ತಿಳಿದುಕೊಂಡಂತಹವನು ವಿವೇಕಿ ಶೂನ್ಯನಾಗುವುದಿಲ್ಲ. ಇದು ಆಧ್ಯಾತ್ಮಿಕವಾದಂಥ ದೃಷ್ಟಿ. ಹಾಗಾದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಬೇರೆ ಬೇರೆಯಾಗಿ ಹುಟ್ಟುವ ಇಂದ್ರಿಯಗಳ ಭಿನ್ನತೆಗಳು ಹಾಗಾದರೆ ಏನು? ಮನುಷ್ಯನಿಗೆ ಪಂಚೇಂದ್ರಿಯಗಳು ಅಂತ ಹೇಳುವಂಥದ್ದು ಇದೆ. ಸಾಮಾನ್ಯವಾಗಿ ಪಂಚೇಂದ್ರಿಯಗಳು ಯಾವುವು ಎಂಬುದು ಎಲ್ಲರಿಗೂ ತಿಳಿದಿದೆ, ಅದನ್ನು ನಾವು ಹೆಚ್ಚು ವಿವರಿಸಬೇಕಾದಂಥ ಅಗತ್ಯವಿಲ್ಲ. ಹಾಗಾದರೆ ಈ ಪಂಚೇಂದ್ರಿಯಗಳ ಮೂಲಕ ಅವನು ನೋಡ್ತಾನೆ, ಕೇಳ್ತಾನೆ ಅಥವಾ ಸ್ಪರ್ಶ ಸುಖವನ್ನು ಪಡಿತಾನೆ, ನಾಲಿಗೆ ಮೂಲಕ ರುಚಿಯನ್ನು ಪಡಿತಾನೆ, ಹಾಗೆ ಪರಿಮಳವನ್ನು ಪಡೆಯುವಂಥದ್ದು, ಇವೆಲ್ಲವೂ ಪಂಚೇಂದ್ರಿಯಗಳಿಂದ ಮೂಲಕ. ಆದರೆ ಈ ಪಂಚೇಂದ್ರಿಯಗಳು ಆತ್ಮಕ್ಕೂ ದೇಹಕ್ಕೂ ಅದು ಸಂಬಂಧ ಅಂತ ಹೇಳುವಂಥದ್ದು ಇರುವುದಿಲ್ಲ. ಇದನ್ನು ಅರಿತವನು ವಿವೇಕಿ ಅಂತ ಅಲ್ಲಿ ಆಧ್ಯಾತ್ಮಿಕ ಹೇಳ್ತದೆ. ಹೆಚ್ಚಿನವರು ನಾನೇ ದೇಹ, ನಾನೇ ಆತ್ಮ, ಅವರಿಗೆ ಆತ್ಮಕ್ಕೂ ದೇಹಕ್ಕೂ ಅಲ್ಲಿ ವ್ಯತ್ಯಾಸ ಅಂತ ಹೇಳುವಂಥದ್ದು ಹೆಚ್ಚಿನವರಿಗೆ ತಿಳಿದಿಲ್ಲ, ಎಲ್ಲವೂ ನಾನೇ ಅಂತ ತಿಳ್ಕೊಳ್ತಾರೆ. ಆದರೆ ವಿವೇಕಿಯಾದವನು ಹಾಗೆ ಯೋಚನೆ ಮಾಡುವುದಿಲ್ಲ, ಇಂದ್ರಿಯಗಳೇ ಬೇರೆ ಆತ್ಮವೇ ಬೇರೆ ಅಂತೇಳಿ. ಆತ್ಮ ಅಂತ ಹೇಳುವಂಥದ್ದು ಶಾಶ್ವತವಾದದ್ದು, ಇಂದ್ರಿಯಗಳು ದೇಹಗಳು ಇವೆಲ್ಲವೂ ಕೂಡ ಅಶಾಶ್ವತವಾದದ್ದು. ಇದನ್ನು ಅರಿತವ ವಿವೇಕಿ ಎಂಬುದಾಗಿ ಅಲ್ಲಿ ನಾವು ಹೇಳುವಂಥದ್ದು. ಹಾಗೆ ಇಂದ್ರಿಯ ಇವುಗಳಿಗಿಂತ ಬೇರೆಯಾದವನು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರುವನು ವಿವೇಕಿ ಎನ್ನಿಸಿಕೊಳ್ಳುತ್ತಾನೆ. ಇಲ್ಲ, ದೇಹ ಆತ್ಮ ಒಂದೇ ಎಂದು ತಿಳಿದವನು ಅವಿವೇಕಿ ಎನ್ನಿಸಿಕೊಳ್ಳುತ್ತಾನೆ. ಯಾವ ಇಂದ್ರಿಯ ಅನುಭವವಾಗಬೇಕಾದರೂ, ಒಂದು ಇಂದ್ರಿಯ ನಮಗೆ ಅನುಭವ ಆಗಬೇಕಾದ್ರೆ, ಪರಿಮಳವನ್ನು ಸಿಗಬೇಕಾದ್ರೆ, ಸ್ಪರ್ಶ ಸುಖ ಸಿಗಬೇಕಾದ್ರೆ, ಅಥವಾ ಕಿವಿ ಕೇಳಬೇಕಾದ್ರೆ, ಕಣ್ಣು ನೋಡಬೇಕಾದ್ರೆ, ಅದು ಅನುಭವವಾಗಬೇಕಾದರೂ ಹೊರಗಡೆಗಿರುವ ವಿಷಯ ವಸ್ತುವಿನೊಂದಿಗೆ ಒಳಗಿನ ಇಂದ್ರಿಯಗಳ ಸಂಪರ್ಕ ಆಗಬೇಕು. ನಮ್ಮಲ್ಲಿ ಒಳಗೆ ಅಂತರ್ ಇಂದ್ರಿಯ ಅಂತ ಹೇಳುವಂಥದ್ದು ಉಂಟು. ನಮಗೊಂದು ನೋಡಬೇಕಾದ್ರೂ ಒಂದು ಮನಸ್ಸು ಬರಬೇಕು, ಓ ಇದನ್ನು ನನಗೆ ನೋಡಬೇಕು ಅಂತ. ಒಂದು ಕೇಳಬೇಕಾದ್ರೂ ನಮಗೊಂದು ಮನಸ್ಸು ಬೇಕು, ಅದಕ್ಕೂ ಒಂದು ಒಳಗಿನ ಅಂತರ್ ಇಂದ್ರಿಯ ಅಂತ ಹೇಳುವಂಥದ್ದುಂಟು. ಹಾಗೆ ಹೊರಗಿನ ವಿಚಾರಗಳಿಗೂ ನಾವು ಒಳಗಿನ ಇಂದ್ರಿಯಗಳ ಮೂಲಕ ಸಂಪರ್ಕವನ್ನು ಸಾಧಿಸಿದಾಗ, ಈಗ ಮನೆಯಲ್ಲಿ ಫ್ರಿಡ್ಜ್ ಇರ್ತದೆ ಅಥವಾ ವಾಷಿಂಗ್ ಮೆಷಿನ್ ಇರ್ತದೆ, ಮೆಷಿನಿಗೆ ಇರ್ತದೆ, ಎಲ್ಲವಿರ್ತದೆ, ಆದರೆ ಅದಕ್ಕೆ ವಿದ್ಯುತ್ತಿನ ಸಂಪರ್ಕ ಅಂತ ಹೇಳುವಂಥದ್ದು ಬೇಕೇ ಬೇಕು. ಆ ವಿದ್ಯುತ್ತಿನ ಸಂಪರ್ಕ ಕೊಟ್ಟ ಕೂಡಲೇ ಮಾತ್ರ ಇದು ಎಲ್ಲವೂ ಈ ಮೆಷಿನರಿಗಳು ಕೆಲಸವನ್ನು ಮಾಡುವಂಥದ್ದು. ಹಾಗೆಯೇ ನಮಗೆ ಹೊರಗಿನ ವಿಚಾರಗಳ ಅನುಭವವಾಗಬೇಕಾದರೂ ಹೊರಗಡೆ ಇರುವಂಥ ವಿಷಯ ವಸ್ತುವಿನೊಂದಿಗೆ ಒಳಗಿನ ಇಂದ್ರಿಯಗಳ ಸಂಪರ್ಕವಾಗಬೇಕು. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಂತೆ ಹೊರಗಿನ ವಸ್ತುವನ್ನು ನಾವು ನಿಗ್ರಹಿಸುವುದಕ್ಕೂ ಆಗುವುದಿಲ್ಲ. ನಮಗೆ ಕೆಟ್ಟದ್ದನ್ನು ನಮಗೆ ಕಾಣಬಾರ್ದು ಅಂತ ಹೇಳಿದರೆ ಆಗುವುದಿಲ್ಲ. ಅಥವಾ ಎಲ್ಲೋ ಏನೋ ಒಂದು ರೀತಿಯಾದಂಥ ನಮಗೆ ಬೇಡವಾದಂಥ ಮಾತುಗಳು ಶಬ್ದಗಳು ಕೇಳ್ತವೆ, ಅಥವಾ ನಮಗೆ ಮೂಗಿಗೆ ಅಸಹ್ಯವಾದಂತಹ ಪರಿಮಳವ ವಾಸನೆಯೋ ಬರ್ತದೆ, ಅಯ್ಯೋ ನನಗೆ ಅದು ಬೇಡ ಅಂತೇಳಿ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅದು ಹೊರಗಿನ ವಸ್ತುವೇ ಬೇರೆ, ನಮ್ಮಲ್ಲಿರುವಂಥ ಒಳಗಿನ ವಿಚಾರಗಳೇ ಬೇರೆ. ಹಾಗೆ ಆ ಹೊರಗಿದ್ದನ್ನು ಬೇಡ ಅಂತ ಹೇಳಿದರೆ ನಮಗೆ ನಿಗ್ರಹಿಸಲಿಕ್ಕೆ ಆಗುವುದಿಲ್ಲ, ಅದು ತನ್ನಿಂದ ತಾನಾಗಿ ಅದು ನಡೆಯುವಂಥದ್ದೇ, ನಡೀತಾ ಇರ್ತದೆ. ಆದರೆ ಅದರ ಮೇಲೆ ನಮಗೆ ಸ್ವಾಧೀನ ಇಲ್ಲ, ನಮಗೆ ಬೇಡ ಅಂತೇಳಿ ಅದನ್ನು ನಿಗ್ರಹಿಸಲಿಕ್ಕೆ ನಮಗೆ ಸ್ವಾಧ್ಯ ಇಲ್ಲ. ಆದರೆ ನಮ್ಮ ಅಂತರ್ ಇಂದ್ರಿಯ ನಮ್ಮ ಸ್ವಾಧೀನದಲ್ಲಿ ಇದೆ. ಹಾಗಾದರೆ ನಮಗೆ ಬೇಡವಾದ ವಸ್ತುವನ್ನು ನಾವು ಹೇಗೆ ನಾವು ಅದರಿಂದ ದೂರ ಇರಬಹುದು, ಅದನ್ನು ತಡೆಯಬಹುದು ಅಂದರೆ ನಮ್ಮ ಅಂತರ್ ಇಂದ್ರಿಯ ಅಂತ ಹೇಳುವಂಥದ್ದು ನಮ್ಮ ಸ್ವಾಧೀನದಲ್ಲಿದೆ. ಒಬ್ಬ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾನೆ, ಅವನು ಕೆಟ್ಟ ಮಾತುಗಳನ್ನು ಆಡಿದಂತೇಳಿ ನಾವು ಕೂಡ ಕೆಟ್ಟ ಮಾತುಗಳನ್ನು ಆಡಬೇಕು ಅಂತಿಲ್ಲ. ಯಾಕಂದರೆ ನಮ್ಮ ಇಂದ್ರಿಯ ನಮ್ಮ ಸ್ವಾಧೀನದಲ್ಲಿದೆ, ಅವನು ಅವನ ಪಾಡಿಗೆ ಅಲ್ಲಿ ಕೆಟ್ಟ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಆದರೆ ಅದಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡುವ ಅಂತ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಇಂದ್ರಿಯ ನಮ್ಮ ಸ್ವಾಧೀನದಲ್ಲಿ ಇದೆ. ಯಾವಾಗ ಇದನ್ನು ನಾವು ನಿಯಂತ್ರಿಸುತ್ತೇವೋ ಆಗ ಹೊರಗಿನಿಂದ ಏನು ಬಂದರೂ ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ.
ಅವನು ಕೆಟ್ಟದ್ದನ್ನು ಹೇಳ್ತಾ ಇರ್ತಾನೆ, ನಾವು ಅದನ್ನು ಕೇಳುವುದೇ ಬೇಡ. ಅದು ಕೇಳಿದರೆ ತಾನೇ ನಮಗೆ ಅಲ್ಲಿ ಉದ್ವೇಗ ಅಂತೇಳುವಂಥದ್ದು ಬರುವುದು, ನಮ್ಮ ಮನಸ್ಸಿಗೆ ಅಲ್ಲಿ ಆಘಾತ ಆಗುವುದು, ನಮಗೆ ಬೇಸರ ಉಂಟಾಗುವಂಥದ್ದು. ಆದರೆ ನಾವು ಅದನ್ನು ಕೇಳದವರಂತೆ ಅದಕ್ಕೆ ಮನಸ್ಸೇ ಮಾಡದಿದ್ದರೆ, ಅದನ್ನು ನಿಗ್ರಹಿಸಿದರೆ, ಹೊರಗಿನಿಂದ ನಾವು ಏನು ಬಂದರೂ ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಕೇಳಿದರೆ ಮಾತ್ರ ನಮ್ಮ ಅನುಭವಕ್ಕೆ ಬರುವುದು, ನೋಡಿದರೆ ಮಾತ್ರ ನಮ್ಮ ಅನುಭವಕ್ಕೆ ಬರುವುದು, ತಿಂದರೆ ಮಾತ್ರ ನಮ್ಮ ಅನುಭವಕ್ಕೆ ಬರುವುದು, ಇಲ್ಲದಿದ್ದರೆ ನಮ್ಮ ಅನುಭವಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಹಾಗೆ ನಮ್ಮ ಅನುಭವಕ್ಕೆ ಬರದಂತೆ ನಾವು ನೋಡಿಕೊಳ್ಳಬಹುದು. ಅದೇ ಹಿಂದಿನವರು ಹೇಳಿದ್ದು, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ, ಈ ರೀತಿಯಾಗಿ ಹಿಂದಿನವರು ಅದಕ್ಕೆ ನಮಗೆ ಹೇಳಿರುವಂಥದ್ದು. ಅಂತೆ ಇಂದ್ರಿಯಗಳು ಕೂಡ ವಿವೇಕ ತನ್ನ ಹೊರಗಿನ ಕವಚ ಎಂದು ಭಾವಿಸಬಲ್ಲ ಒಂದು ವಿಚಾರ. ಆ ಇಂದ್ರಿಯಗಳು ಕೂಡ ನನ್ನ ಹೊರಗಿನ ಕವಚ. ನಮಗೇನಾದರೂ ಸಂಪರ್ಕ ಸಾಧಿಸಬೇಕಾದ್ರೆ ನಾವು ನಮ್ಮ ಇಂದ್ರಿಯಗಳ ಮೂಲಕ ಅದನ್ನು ನೋಡುವಂಥದ್ದು. ಬೇಡ ಅಂತ ಆದರೆ ಅದಕ್ಕೆ ನಾವು ಗಮನವನ್ನು ಕೊಡದೇ ಇದ್ರೆ, ಕರೆಂಟಿಗೆ ನಾವು ಕನೆಕ್ಷನ್ ಕೊಟ್ಟರೆ ಅಥವಾ ಕೊಟ್ಟರೆ ಅದು ಮೆಷಿನರಿ ಕೆಲಸ ಮಾಡ್ತದೆ. ಬೇಡ ಅಂತ ಹೇಳಿದರೆ ನಾವು ಬಿಟ್ಟು ಬಿಟ್ಟರೆ ಅಲ್ಲಿ ಅದು ಕೆಲಸ ಮಾಡುವುದಿಲ್ಲ. ಅದೇ ರೀತಿ ಕೂಡ ನಮ್ಮ ದೇಹ ಮತ್ತು ಇಂದ್ರಿಯಗಳು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಉದಯಾಸ್ತಮಗಳನ್ನು ತಿಳಿದುಕೊಂಡ ವಿವೇಕಿ ಶೋಕಿಸುವುದಿಲ್ಲ. ರಾತ್ರಿ ಆಯಿತು, ಹೋ ಇನ್ನೇನು ಮಾಡೋದು, ಕತ್ತಲಾಯಿತು, ಚಿಂತೆ ಇಲ್ಲ. ಅವನಿಗೆ ಗೊತ್ತಿರ್ತದೆ ನಾಳೆ ಬೆಳಿಗ್ಗೆ ಆಗ್ತದೆ ಅಂತೇಳಿ. ಬೆಳಿಗ್ಗೆ ಆದ ಕೂಡಲೇ ರಾತ್ರಿ ಆಗ್ತದೆ ಅಂತ ಹೇಳುವಂಥ ಜ್ಞಾನ ಇದ್ದವನು ಕೂಡ ಅಲ್ಲಿ ಶೋಕಿಸುವುದಿಲ್ಲ. ಯಾಕಂದರೆ ಇದು ಒಂದು ಪ್ರಕೃತಿಯ ಒಂದು ಪ್ರಕ್ರಿಯೆ. ಆದ್ದರಿಂದ ಕತ್ತಲಾಯಿತು ಅಂತ ಹೇಳುವಂಥದ್ದು ಭಯಪಡಬೇಕು ಅಂತಿಲ್ಲ. ಬೆಳಗಾಯಿತು ಅಂತ ಹೇಳುವಂಥದ್ದರಿಂದ ಅದು ಬೆಳಗ್ಗೆ ಅಂತೇಳುವಂಥದ್ದು, ಬೆಳಕು ಅಂತ ಹೇಳುವಂಥದ್ದು ಶಾಶ್ವತ ಅಂತಲೂ ಕೂಡ ಅವನು ತಿಳ್ಕೊಂಡಿರ್ತಿಲ್ಲ. ಇದೊಂದು ರೀತಿಯಾದಂತಹ ಪರಿವರ್ತನೆ ನಿಯಮ ಎಂಬುದನ್ನು ಆತ ತಿಳಿದುಕೊಂಡಾಗ ಅಲ್ಲಿ ಆತನಿಗೆ ಶೋಕ ಅಂತೇಳುವಂಥದ್ದು, ಚಿಂತೆ ಅಂತ ಹೇಳುವಂಥದ್ದು ಬರುವುದಿಲ್ಲ. ಅಂದರೆ ಇದರ ಅರ್ಥ ಏನಂದರೆ, ಮನುಷ್ಯನಿಗೆ ಸುಖ ದುಃಖ ಕಷ್ಟ ಇವೆಲ್ಲವುಗಳು ಕೂಡ ಒಂದರ ಹಿಂದೆ ಒಂದು ಬರ್ತಾ ಇರ್ತದೆ. ಕಷ್ಟ ಬಂದ ಕೂಡಲೇ ಅಯ್ಯೋ ನನ್ನ ಜೀವನವೇ ಮುಗೀತು ಅಂತೇಳಿ ಅವನು ಚಿಂತೆ ಮಾಡುವುದು ಬೇಡ. ಅದು ಕತ್ತಲು ಅಂತ ನಾವು ತಿಳ್ಕೊಳ್ಬೇಕು. ಆ ಕಷ್ಟಗಳು ಕಳೆದು ಬೆಳಕಾಗುತ್ತದೆ. ಆ ಬೆಳಕಾದಾಗ ಆ ಕಷ್ಟಗಳು ದೂರ ಹೋಗ್ತವೆ. ಹಾಗಾದರೆ ಆ ಬೆಳಕೇ ನನಗೆ ಜೀವನದಲ್ಲಿ ಶಾಶ್ವತವೋ? ಅಲ್ಲಿ ಮೈಮರುವ ಎಂಥದ್ದಿಲ್ಲ. ಹಾಗಾಗಿ ಕಷ್ಟಗಳು ಬರಬಹುದು. ನಮ್ಮ ಮನಸ್ಸು ಅಂತೇಳುವಂಥದ್ದು ನಾವು ಬೆಳಕಿಗೂ ಅಲ್ಲಿ ಕತ್ತಲೆಗೂ ಸಿದ್ಧಗೊಂಡಾಗ ನಮಗೆ ಆಗ ಬೆಳಕು ಮತ್ತು ಕತ್ತಲೆಯ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಅಲ್ಲಿ ಉಂಟಾಗುವಂತಹ ವಿಚಾರಗಳಿಂದ ನಮಗೆ ದುಃಖ ಅಂತ ಹೇಳುವಂಥದ್ದು ಆಗುವುದಿಲ್ಲ. ಅದನ್ನು ವಿವೇಕಿಯಾದವನು ಶೋಕಿಸುವುದಿಲ್ಲ. ಹಾಗೆ ಇಂದ್ರಿಯದ ಮೂಲಕ ಪಡೆಯುವ ಸುಖಕ್ಕೆಲ್ಲ ಒಂದು ಆದಿ ಇದೆ, ಅಂತ್ಯವಿದೆ, ಅದು ಯಾವತ್ತೂ ಇರಲಾರದು. ಇದು ಬಹಳ ವಿಶೇಷವಾದದ್ದು. ನಾವು ಇಂದ್ರಿಯಗಳಿಂದ ಪಡುವಂತಹ ಸುಖಕ್ಕೆ ಒಂದು ಆದಿ ಅಂತ್ಯ ಅಂತ ಹೇಳುವಂಥದ್ದು ಇದೆ. ನಾವು ಒಂದು ಚೆನ್ನಾಗಿರುವ ವಸ್ತುವನ್ನು ನೋಡ್ತಾ ಇದ್ದರೆ ಅದು ಮತ್ತೆ ನಮಗೆ ಇನ್ನು ನೋಡುವುದು ಬೇಡ ಅಂತ ಹೇಳ್ತದೆ. ಅಲ್ಲಿ ಅಂತ್ಯ. ನೋಡುವಾಗ ಪ್ರಥಮವಾಗಿ ಸಂತೋಷ ಆಗ್ತದೆ, ಹಾಗೆ ಕೇಳುವಾಗಲೂ ಯಾವತ್ತೂ ಅದನ್ನೇ ಕೇಳುವಂಥ ಮನಸ್ಸಿರುವುದಿಲ್ಲ. ಹಾಗೆ ಅದಕ್ಕೆ ಆದಿ ಅಂತ್ಯ ಅಂತ ಹೇಳುವಂಥದ್ದು ಇರ್ತದೆ. ಅದು ಯಾವತ್ತೂ ಇರಲಿಕ್ಕೂ ಸಾಧ್ಯವಿಲ್ಲ. ಇವುಗಳ ಗುಣವೇ ಬಂದು ಹೋಗತಕ್ಕದ್ದು. ಇದನ್ನು ನಾವು ವಿವೇಕಿಯಾದವನು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಒಂದು ಚೆನ್ನಾಗಿರುವುದು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕಂತ ಹೇಳುವಂಥ ಅಪೇಕ್ಷೆಯೇ ಮನುಷ್ಯನಿಗೆ ಅದು ರಾಗ ಅಂತ ಹೇಳುವಂಥದ್ದು. ಆದರೆ ಅದು ಯಾವಾಗಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಜ್ಞಾನವನ್ನು ಪಡೆದುಕೊಂಡವನು ಕೂಡ ವಿವೇಕಿ ಆಗಿರ್ತಾನೆ. ಹಾಗಾಗಿ ಮನುಷ್ಯನಿಗೆ ಮೂರು ಅವಸ್ಥೆಗಳಿವೆ. ಒಂದು ಜಾಗೃತಾವಸ್ಥೆ. ಜಾಗೃತಾವಸ್ಥೆ ಅಂದರೆ ನಾವೀಗ ಮಾತನಾಡುವಂಥದ್ದು, ಹೋದಾಗ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಜಾಗೃತಾವಸ್ಥೆಯಲ್ಲಿದ್ದಂತಹ ಒಂದು ಸನ್ನಿವೇಶಗಳು, ವಿಚಾರಗಳು. ಆತ ಮಲಗಿದಾಗ ಆತ ನಿದ್ರಾವಸ್ಥೆಯಲ್ಲಿ ಇರ್ತಾನೆ. ನಿದ್ರಾವಸ್ಥೆಯಲ್ಲಿ ಬಂದಂತಹ ಕೆಲವು ಘಟನೆಗಳು ಅಥವಾ ನಾವು ಕಂಡುಕೊಂಡಂತಹ ಆ ನಿದ್ರೆಯಲ್ಲಿ ಕಂಡುಕೊಂಡಂತಹ ಸ್ವಪ್ನಗಳು ನಮ್ಮ ಜಾಗೃತಾವಸ್ಥೆಯಲ್ಲಿ ಇದ್ದಾಗ ಇರಲಿಕ್ಕೆ ಸಾಧ್ಯವಿಲ್ಲ. ನಿದ್ರಾವಸ್ಥೆಯಲ್ಲಿ ಇದ್ದದ್ದೇ ಬೇರೆ, ಜಾಗೃತಾವಸ್ಥೆಯಲ್ಲಿ ಇದ್ದದ್ದೇ ಬೇರೆ. ಕೊನೆಗೆ ಮೂರನೆಯದಾಗಿ ಸುಷುಪ್ತಿಗೆ ಹೋದರೆ ಅಲ್ಲಿ ದೇಶ ಕಾಲ ನಿಮಿತ್ತಗಳಿಗೆ ಆತ ಅತೀತನಾಗಿ ಹೋಗುತ್ತಾನೆ. ಆಗ ನಿದ್ರಾವಸ್ಥೆಯಲ್ಲಿದ್ದ ವಿಚಾರಗಳು ಇಲ್ಲ, ಜಾಗೃತಾವಸ್ಥೆಯಲ್ಲಿ ಇದ್ದಾಗ ವಿಚಾರಗಳು ಇಲ್ಲ. ಆತ ಸುಷುಪ್ತಿ ಅಂತೇಳುವಂಥದ್ದು ದೇಶಕಾಲ ನಿಮಿತ್ತಗಳಿಗೆ ಅತೀತನಾಗಿ ಹೋಗ್ತಾನೆ. ಅಲ್ಲಿ ಯಾವ ದೃಶ್ಯ ವಸ್ತುಗಳು ಕಾಣುವುದಿಲ್ಲ, ಕಾಲದ ಪರಿವೆ ಅಂತೇಳುವಂಥದ್ದು ಇರುವುದಿಲ್ಲ. ಇದಾದರೆ ರಾತ್ರಿ ಹಗಲು ಅಂತೇಳುವಂಥ ಪರಿವೆ ಇರ್ತದೆ, ನಿದ್ರೆ ಅಂತೇಳುವಂಥದ್ದು ಇರ್ತದೆ, ಜಾಗೃತಾವಸ್ಥೆ ಅಂತೇಳುವಂಥದ್ದು ಇರ್ತದೆ. ಆದರೆ ಸುಷುಪ್ತಿಗೆ ಹೋದವನಿಗೆ ಅಲ್ಲಿ ಆ ರಾತ್ರಿ ಹಗಲು ಎಂಬಂಥ ಕಾಲದ ಪರಿವೇ ಇರುವುದಿಲ್ಲ. ಜಾಗೃತ ಮತ್ತು ಸ್ವಪ್ನದಲ್ಲಿ ಕಾಣುತ್ತಿದ್ದದ್ದೆಲ್ಲ ಕ್ಷಣಾರ್ಧದಲ್ಲಿ ಅಲ್ಲಿ ಮಾಯವಾಗಿ ಹೋಗ್ತದೆ. ಅದು ಯಾವುದು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ವಿವೇಕಿಯಾದವನು ಚೆನ್ನಾಗಿ ತಿಳಿದುಕೊಂಡಿರುವವನು
ಹೋದ ಮೇಲೆ ಅಯ್ಯೋ ಹೋಯಿತಲ್ಲ ಎಂದು ವ್ಯಥೆಪಡುವುದಿಲ್ಲ. ಯಾರು ನಿಜವಾದ ವಿವೇಕಿಯಾಗಿರ್ತಾನೋ ಅವನಿಗೆ ಕಷ್ಟ ಬಂದಾಗ ಅಥವಾ ತಾನು ಸಂಪಾದಿಸಿದ್ದು ಕಳೆದು ಹೋದಾಗ ಆತ ದುಃಖಿಸುವುದಿಲ್ಲ. ಯಾಕಂದರೆ ಬರುವಾಗ ಬತ್ತಲೆ ಹೋಗುವಾಗ ಕತ್ತಲೆ ಅಂತೇಳುವಂಥ ಒಂದು ನಾನು ನುಡಿ ಇದೆ. ಆದ್ದರಿಂದ ನಾನು ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಿದ್ರೆ ಮಧ್ಯದಲ್ಲಿ ಯಾಕೆ ನಾನು ಶೋಕವನ್ನು ಮಾಡಬೇಕು? ಈ ರೀತಿಯಾದಂತಹ ಜ್ಞಾನವನ್ನು ಪಡ್ತಾನೆ. ಅಲ್ಲಿ ಅವನು ವ್ಯಥೆ ಪಡುವುದಿಲ್ಲ, ಇರುವಾಗಲೇ ಹೋಗುವುದಕ್ಕೆ ಬಂದಿರುವುದು ಎಂದು ಆತ ಚೆನ್ನಾಗಿ ತಿಳಿದುಕೊಂಡಿರ್ತಾನೆ. ನಾವು ಇರುವಾಗಲೇ ಅದು ಹೋಗುವುದಕ್ಕೆ ಬಂದಿರುವುದು ಎಂದು. ಆದ ಕಾರಣವೇ ಅಂಥವರು ಎಂತಹ ಸುಖ ಬಂದರೂ ಅದರಲ್ಲಿ ಉನ್ಮತ್ತನಾಗುವುದಿಲ್ಲ, ದುಃಖ ಬಂದರೂ ಅದಕ್ಕೆ ಹತಾಶನಾಗುವುದಿಲ್ಲ. ಅಂತಹವನು ಅವೆರಡರಿಂದಲೂ ಮನಸ್ಸನ್ನು ಸೆಳೆದುಕೊಂಡಿರುವ. ಹಾಗಾಗಿ ಕಷ್ಟ ಬಂದಾಗಲೂ ಅವನಿಗೆ ಅಲ್ಲಿ ಕಷ್ಟ ಅಂತ ಅನ್ನಿಸುವುದಿಲ್ಲ, ಸುಖ ಬಂದಾಗಲೂ ಅವನಿಗೆ ಅದನ್ನು ವಿಶೇಷವಾದಂಥ ಸುಖ ಅಂತ ಅನ್ನಿಸುವುದಿಲ್ಲ. ಯಾಕಂದರೆ ಅವು ಎರಡಕ್ಕಿಂತಲೂ ಆತ ಮನಸ್ಸನ್ನು ಸೆಳೆದುಕೊಂಡಿರುವನು. ವಿವೇಕಿ ಎಂದರೆ ನಿಜವಾದ ಅರ್ಥದಲ್ಲಿ ಅವನೇ ಆಗಿರುತ್ತಾನೆ. ಆದ್ದರಿಂದ ಈ ಪ್ರವಚನವನ್ನು ಕೇಳಿದಂಥ ಎಲ್ಲ ವೀಕ್ಷಕರು ಕೂಡ ತಮ್ಮ ಜೀವನದಲ್ಲೂ ಕೂಡ ಅನೇಕ ಘಟನೆಗಳು ಅನೇಕ ನಿದರ್ಶನಗಳು ಬಂದು ಹೋಗ್ತದೆ. ಅಯ್ಯೋ ಇನ್ನು ಮನುಷ್ಯ ಜೀವನವೇ ಕಷ್ಟ ಅಂತ ಹೇಳಿ ಅವಸ್ಥೆ ಪಡುವವರು ಇರ್ತಾರೆ, ಚಿಂತೆ ಪಡುವವರು ಇರ್ತಾರೆ. ಅವರು ಈ ಪ್ರವಚನವನ್ನು ಕೇಳಿ ಇದರ ವಿಚಾರಗಳನ್ನು ಸರಿಯಾಗಿ ಮನಸ್ಸಿಗೆ ತಗೊಳ್ಬೇಕು. ಏನೋ ಕೇಳಿ ಕಿವಿಯಲ್ಲಿ ಬಿಡುವುದಲ್ಲ, ಮನಸ್ಸಿಗೆ ತೆಗೆದುಕೊಂಡು ಅದರ ಸತ್ಯ ಅಸತ್ಯತೆಯನ್ನು ಅವರು ಮನನ ಮಾಡಿಕೊಂಡಾಗ ಜೀವನದಲ್ಲಿ ಅವರಿಗೆ ಖಂಡಿತವೂ ಅಲ್ಲಿ ಕಷ್ಟ ಅಂತ ಹೇಳಿ ಅನ್ನಿಸುವುದೇ ಇಲ್ಲ. ಮನುಷ್ಯ ಜೀವನವನ್ನು ಸಾರ್ಥಕಗೊಳಿಸಲಿಕ್ಕೆ ಸಾರ್ಥಕ್ಯವನ್ನು ಪಡಿಬಹುದು ಅಂತ ಹೇಳ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.